ಎಸ್ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಮಿತ್ ಶಾ ಮಿಂಚಿನ ಸಂಚಾರವನ್ನ ಕೈಗೊಳ್ಳುತ್ತಾರೆ ಶತಾಯಗತಾಯ ಅಧಿಕಾರವನ್ನ ಉಳಿಸಿಕೊಳ್ಳಲೇಬೇಕು ಅಂತ ಹೇಳಿ ಚಾಣಾಕ್ಯ ರಣತಂತ್ರವನ್ನ ರೂಪಿಸೋದಕ್ಕೆ ಮುಂದಾಗಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ವಾಗತಕ್ಕೆ ಕರಾವಳಿ ಸಜ್ಜಾಗಿದೆ ಹೆಗಾದ್ರೂ ಮಾಡಿ ಅಧಿಕಾರವನ್ನ ಉಳಿಸಿಕೊಳ್ಳಲೇಬೇಕು ರಾಜ್ಯದಲ್ಲಿ ಅಂತ ಹೇಳಿ ಚುನಾವಣಾ ಚಾಣಾಕ್ಯ ಅಮಿತ್ ಶಾ ಅವರು ರಣತಂತ್ರವನ್ನ ಹೆಣೆದಿದ್ದಾರೆ ಈಗ ಆಲ್ರೆಡಿ ಮೇಲಿಂದ ಮೇಲೆ ಒಬ್ಬರಾದಂತೆ ಒಬ್ಬರು ಕೇಂದ್ರ ಬಿಜೆಪಿ ನಾಯಕರು ರಾಜ್ಯಕ್ಕೆ ಭೇಟಿ ಕೊಡ್ತಾನೆ ಇದ್ದಾರೆ ಹಿಂದೂಕೋಟೆಯಲ್ಲಿ ಚುನಾವಣಾ ಚಾಣಕ್ಯ ರಣಕಹಳೆಯನ್ನ ಮೊಳಗಿಸೋದಕ್ಕೆ ಸಿದ್ಧರಾಗಿದ್ದಾರೆ ಸರ್ಕಾರಿ ಕಾರ್ಯಕ್ರಮದ ಹೆಸರಿನಲ್ಲಿ ಅಮಿತ್ ಶಾ ಮತಮಂತ್ರವನ್ನ ಜಪಿಸೋದಕ್ಕೆ ಸಿದ್ಧವಾಗಿದ್ದಾರೆ ಮಂಗಳೂರಿನ ನಗರದಾದ್ಯಂತ ಪೊಲೀಸರ ಸರ್ಪಗಾವಲಿದೆ ಇವತ್ತು ಅಮಿತ್ ಶಾ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮಧ್ಯಾಹ್ನ 2:20 ಕ್ಕೆ ಕಣ್ಣೂರಿಗೆ ಆಗಮಿಸುತ್ತಾರೆ ಮಧ್ಯಾಹ್ನ 3:05 ಕ್ಕೆ ಪುತ್ತೂರಿನ ಈಶ್ವರಮಂಗಲಕ್ಕೆ ಭೇಟಿ ನೀಡುತ್ತಾರೆ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ ಅಮಿತ್ ಶಾ ಕೃಷಿ ಸಹಕಾರಿ ಮಹಾಸಂಘ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪುತ್ತೂರಿನ ಹನುಮಗಿರಿ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ ಭಾರತ್ ಮಾತೆ ದೇಗುಲವನ್ನು ಉದ್ಘಾಟಿಸಲಿದ್ದಾರೆ ಬಳಿಕ ಮಂಗಳೂರಿನಲ್ಲಿ ಬಿಜೆಪಿ ಮುಖಂಡರ ಜೊತೆ ಸಭೆ ನಡೆಸುತ್ತಾರೆ ಈಗ ಆಲ್ರೆಡಿ ಬಿಜೆಪಿ ಭದ್ರಕೋಟೆ ಅಂತ ಏನು ಹೇಳ್ತೀವಿ ಕರಾವಳಿ ಭಾಗ ಅಥವಾ ಹಿಂದುತ್ವವನ್ನ ಹೆಚ್ಚಾಗಿ ಪ್ರತಿಪಾದಿಸುವಂತ ಕರಾವಳಿ ಭಾಗಕ್ಕೆ ಇವತ್ತು ಅಮಿತ್ ಶಾ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಚುನಾವಣೆ ಹತ್ರ ಇರೋದ್ರಿಂದ ರಾಜ್ಯ ನಾಯಕರನ್ನ ನಂಬಿಕೊಂಡು ರಾಜ್ಯ ಬಿಜೆಪಿ ನಾಯಕರನ್ನ ನಂಬಿಕೊಂಡು ಕೂತ್ಕೊಂಡ್ರೆ ಚುನಾವಣೆ ಗೆಲ್ಲೋದು ಕಷ್ಟ ಇದೆ ಅಂತ ಗೊತ್ತಾಗಿದೆ ಕೇಂದ್ರದ ನಾಯಕರಿಗೆ ಹಾಗಾಗಿ ಒಬ್ಬರಾದ ಮೇಲೆ ಒಬ್ಬರು ಸರ್ಕಾರಿ ಕಾರ್ಯಕ್ರಮಗಳ ನೆಪದಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಿರಿಧರ್ ಈಗ ಆಲ್ರೆಡಿ ಅಮಿತ್ ಶಾ ಅವರ ಆಗಮಿಸೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಕರಾವಳಿ ಸಜ್ಜಾಗಿದೆ ಯಾವೆಲ್ಲ ಕಾರ್ಯಕ್ರಮಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಹಾಗಾಗಿ ಪೊಲೀಸರ ಸರ್ಪಗಾವಲಿದೆ ಇದು ಕಂಪ್ಲೀಟ್ ಆಗಿ ಎಲೆಕ್ಷನ್ ನ ರಣತಂತ್ರ ಅನ್ನೋದು ಗೊತ್ತಾಗ್ತಾ ಇದೆ ಸೋ ಇದರ ಬಗ್ಗೆ ಏನು ಹೇಳ್ತೀರಿ ನಿಜಕ್ಕೂ ಅದೇ ಮಾತನ್ನ ಹೇಳಬೇಕಾಗುತ್ತೆ ಪ್ರಮುಖವಾದ ನಾವು ಪುತ್ತೂರನ್ನು ಯಾಕೆ ಆಯ್ದುಕೊಂಡಿದ್ದಾರೆ ಅನ್ನೋದನ್ನು ನಾವು ಹೇಳೋದಾದ್ರೆ ಈ ಹಿಂದೆ ಏನು 6 ತಿಂಗಳ ಹಿಂದೆ ಪ್ರವೀಣ್ ನೆಟ್ಟಾರು ಕೊಲೆಯಾದ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಭಾರಿ ಮುಜುಗರದ ಸಂದರ್ಭ ಎದುರಾಗಿತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರ ಕಾರನ್ನು ಅಲುಗಾಡಿಸಿತ್ತು ಮತ್ತೆ ಅವರನ್ನು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಮತ್ತು ನಲಿನ್ ಕುಮಾರ್ ಇಬ್ಬರನ್ನು ಕೂಡ ಒಂದು ಕಡೆ ಕೂಡಿ ಹಾಕಿ ಕಾರ್ಯಕರ್ತರು ಬಹಳಷ್ಟು ಒಂದು ಮುಜುಗರದ ಸನ್ನಿವೇಶವನ್ನು ಸೃಷ್ಟಿಸಿದ್ರು ಅದರಲ್ಲೂ ಬಿಜೆಪಿ ಕಾರ್ಯಕರ್ತರೇ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಡ ಕೂಗಿದ್ರು ಇದೀಗ ಅದೇ ಜಾಗದಲ್ಲಿ ಈಗ ಸಮಾವೇಶ ಕೂಡ ಮಾಡಲಾಗ್ತಾ ಇದೆ ಅದರಲ್ಲೂ ಕೂಡ ಆ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟಾರ್ ಕೊಲೆಯಾದ ಸಂದರ್ಭದಲ್ಲಿ ಕೂಡ ಗೃಹ ಸಚಿವ ಅಮಿತ್ ಶಾ ಮಂಗಳೂರಿಗೆ ಆಗಮಿಸುವುದು ಮತ್ತೆ ಪುತ್ತೂರಿಗೆ ಆಗಮಿಸುತ್ತಾರೆ ಪುತ್ತೂರಿನ ಪ್ರವೀಣ್ ನೆಟ್ಟಾರ್ ಮನೆಗೆ ಬರ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು ಆದ್ರೆ ಪ್ರವೀಣ್ ಅಮಿತ್ ಶಾ ಅಲ್ಲಿಗೆ ಬರುವುದು ಆಗಿರ್ಲಿಲ್ಲ ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅಂತ ಮಾತುಗಳನ್ನು ಹೇಳ್ಕೊಂಡಿದ್ರು ಕೂಡ ಅದು ಸಾಧ್ಯವಾಗಿರಲಿಲ್ಲ ಇದೀಗ ಇವತ್ತು ಅದೇ ಪುತ್ತೂರು ಅನ್ನುವ ಒಂದು ಬಿಜೆಪಿಯ ಮತ್ತು ಆರ್ಎಸ್ಎಸ್ ಶಕ್ತಿ ಕೇಂದ್ರದಲ್ಲಿ ಇದೀಗ ಕ್ಯಾಂಕೋ ವತಿಯಿಂದ ಈ ಒಂದು ಸಮಾವೇಶವನ್ನು ಮಾಡಲಾಗ್ತಾ ಇದೆ ಸಹಕಾರಿ ರೈತರ ಸಮಾವೇಶ ನೆಪದಲ್ಲಿ ಬಿಜೆಪಿ ನಾಯಕರು ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನೇ ಕೂಡ ನಡೆಸ್ತಾ ಇದ್ದಾರೆ ಅದರಲ್ಲೂ ಬಿಜೆಪಿಯ ಶಕ್ತಿ ಕೇಂದ್ರ ಅಂತಲೇ ಹೇಳ್ಬೇಕಾಗತ್ತೆ ಪುತ್ತೂರು ಅನ್ನೋದು ಹಿಂದೆಯೂ ಒಂದು ಕಳೆದ 30-40 ವರ್ಷಗಳಿಂದಲೂ ಬಿಜೆಪಿಯ ಪ್ರಬಲ ಶಕ್ತಿ ಕೇಂದ್ರ ಪುತ್ತೂರು ಮತ್ತು ಕಲ್ಲಡ್ಕ ಬಂಟ್ವಾಳ ಈ ಇಂಥ ಜಾಗದಲ್ಲಿ ಈಗ ಒಂದು ಚುನಾವಣೆಗೆ ಹತ್ತಿರ ಬರ್ತಾ ಇರುವಾಗ ಚುನಾವಣೆಗೆ ಇನ್ನೇನು ಒಂದು 2 ತಿಂಗಳು ಇರುವಾಗ ಒಂದು ದೊಡ್ಡ ಮಟ್ಟದ ರೈಟ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ